ಮೂಡಾ ಕೇಸ್ನಲ್ಲಿ ಸಿಎಂ ರಿಟರ್ಜಿ ವಜಾ ಹಿನ್ನೆಲೆ ದೆಹಲಿಯಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ದೆಹಲಿಯಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪ್ರತಿಕ್ರಿಯಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ತಕ್ಷಣ ರಾಜೀನಾಮೆ ಕೊಡಬೇಕು, ದಲಿತರ ಜಮೀನು ತೆಗೆದುಕೊಂಡಿರೋದು ಸಿಎಂ ಮೊದಲ ತಪ್ಪು, ರೈತರ ಜಮೀನು ಪ್ರಾಸ್ಪೆಕ್ಟಿವ್ ಆಗಿರೋದು ಎರಡನೇ ತಪ್ಪು, ಪತ್ನಿಗೆ 14 ಸೈಟ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಬಿಟ್ಟಿದ್ದು ಮೂರನೇ ತಪ್ಪು, ಗವರ್ನರ್ ಬಗ್ಗೆ ಮಾತನಾಡಿದ್ದು ನಾಲ್ಕನೇ ತಪ್ಪು ಅಂತ ಮುಖ್ಯಮಂತ್ರಿಗಳ ತಪ್ಪುಗಳ ನಂಬರ್ ಕೌಂಟ್ ಅನ್ನ ಇಟ್ಟಿದ್ದಾರೆ ಶೋಭಾ ಕರಂದ್ಲಾಜೆ ಅವರು ದೆಹಲಿಯಲ್ಲಿ ಮಾತನಾಡಿದ್ದಾರೆ. ಅಪರಾಧಿ ಅನ್ನುವಂಥದ್ದು ಮತ್ತೊಂದ್ಸರಿ ಸಾಬೀತಾಗಿದೆ. ಯಾವ ಕೇಸನ್ನ ಗವರ್ನರು ಪ್ರಾಸಿಕ್ಯೂಷನ್ ಮಾಡಬೇಕು ಅನ್ನುವಂಥದ್ದನ್ನ ಹೇಳಿದ್ರು, ಅದನ್ನ ಕರ್ನಾಟಕದ ಹೈಕೋರ್ಟ್ ಇವತ್ತು ಎತ್ತಿ ಹಿಡಿದಿದೆ. ಸಿದ್ದರಾಮಯ್ಯನವರ ಮೊದಲ ತಪ್ಪು ದಲಿತರ ಪರಿಶಿಷ್ಟ ಜಾತಿಯವರ ಜಮೀನನ್ನ ತಗೊಂಡಿರುವಂಥದ್ದು, ಎರಡನೇ ತಪ್ಪು ಅವರು ಅವರ ಮನೆಯವರು ಸೇರಿ ಮಾಡಿರುವಂಥದ್ದು. ಮೂಡದಲ್ಲಿ 2017 ಆದಂತ ಡಿಸಿಷನ್, ಯಾವ ರೈತ ಜಮೀನು ಕೊಡ್ತಾರೆ 50-50% ಹಂಚಿಕೆ ಆಗ್ಬೇಕು ಡೆವಲಪ್ ಮಾಡಿದ ಭೂಮಿ ಅನ್ನುವಂಥದ್ದು, ಅದು ಪ್ರಾಸ್ಪೆಕ್ಟಿವ್ ಇತ್ತು, ಮುಂದೆ ಜಮೀನು ಕೊಡುವವರಿಗಿತ್ತು. ಆದ್ರೆ ಅದನ್ನ ಸಿದ್ದರಾಮಯ್ಯನವರ ಹೆಂಡತಿ ಸೈಟ್ ಪಡೆಯೋದಕ್ಕಾಗಿ ರಿಟ್ರೋಸ್ಪೆಕ್ಟಿವ್ ಮಾಡಿಕೊಂಡ್ರು, ಇದು ಎರಡನೇ ತಪ್ಪು. ಮೂರನೇದು, ಸಿದ್ದರಾಮಯ್ಯನವರು 1991 ನಂತರ ಎಲ್ಲಾ ಸಂದರ್ಭದಲ್ಲಿ ಕೂಡ ಸಂವಿಧಾನಾತ್ಮಕ ಜಾಗದಲ್ಲಿದ್ರು, ಕುರ್ಚಿಯಲ್ಲಿದ್ರು, ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಲ್ಲಿದ್ರು. ಮೂಡದಲ್ಲಿ ಏನು ನಡೆಯುತ್ತೆ ಅವರಿಗೆ ಗೊತ್ತಿತ್ತು. ಆದರೂ ಕೂಡ ಅವರ ಹೆಂಡತಿ ಅನಧಿಕೃತವಾಗಿ 14 ಸೈಟ್ಗಳನ್ನ ಅವರು ತಗೊಳ್ಳೋದಕ್ಕೆ ಬಿಟ್ಕೊಂಡ್ರು. ಇವತ್ತು ಹೈಕೋರ್ಟಿನ ಕೇಸ್, ಇವತ್ತು ಪ್ರಾಸಿಕ್ಯೂಷನ್ ಅನ್ನ ನಾವು ಫೇಸ್ ಮಾಡಬೇಕು ಅಂತ ಅಂದ ಮೇಲೆ, ಕೇಸನ್ನ ಹೋರಾಟ ಮಾಡ್ಬೇಕಂದ್ಮೇಲೆ ಯಾರು ಇದರ ತನಿಖೆಯನ್ನು ಮಾಡ್ತಾ ಇದ್ದಾರೆ? ಮತ್ತೆ ಅದೇ ಲೋಕಾಯುಕ್ತ ಮಾಡ್ಬೇಕಾಗ್ಬೋದು. ಅಂದ್ರೆ ಒಂದು ಬಾರಿ ನೀವು ಲೋಕಾಯುಕ್ತವನ್ನೇ ಮುಚ್ಚಿದವರು, ಇವತ್ತು ನಿಮ್ಮಿಂದ ನ್ಯಾಯವನ್ನ ನಿರೀಕ್ಷೆ ಮಾಡಕ್ಕೆ ರಾಜ್ಯದ ಜನ ಸಾಧ್ಯ ಇಲ್ಲ, ದೇಶದ ಜನ ಸಾಧ್ಯ ಇಲ್ಲ, ಮತ್ತೆ ನೀವು ಲೋಕಾಯುಕ್ತವನ್ನ ವೀಕ್ ಮಾಡುವವರಿದ್ದೀರಿ, ನಿಮ್ಮನ್ನ ನೀವು ರಕ್ಷಣೆ ಮಾಡುವುದಕ್ಕಾಗಿ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ, ಯಾವ ಭ್ರಷ್ಟಾಚಾರದ ಪಿತಾಮ ಇವತ್ತು ಸಿದ್ದರಾಮಯ್ಯನವರು ಇದ್ದಾರೆ, 2013 ನಿಮ್ಮ ಕೇಸನ್ನು ಮುಚ್ಚಿ ಹಾಕೊಳ್ಳೋದಕ್ಕಾಗಿ, 25 ಹೆಚ್ಚು ಕೇಸು ಲೋಕಾಯುಕ್ತದಲ್ಲಿ ನಿಂದಿತ್ತು, ಅದಕ್ಕಾಗಿ ನೀವು ಮುಚ್ಚಿ ಹಾಕಿದ್ರಿ. ಇವತ್ತು ಕೂಡ ನೀವು ಅದನ್ನೇ ಮಾಡುವವರಿದ್ದೀರಿ. ಅದಕ್ಕಾಗಿ ಸಿದ್ದರಾಮಯ್ಯ